ಬೆಂಗಳೂರಲ್ಲಿ ವಕೀಲನಿಂದಲೇ ಕೀಚಕ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಮಹಿಳೆಯೊಬ್ಬರಿಗೆ ನ್ಯಾಯ ಕೊಡಿಸ್ತೇನೆಂದು ಲಾಡ್ಜ್ಗೆ ಕರೆದು ಮಹಿಳೆಯ ಜೊತೆ ದುರ್ವರ್ತನೆ ಮೆರೆದಿದ್ದಾನೆ ವಕೀಲನ ಕೀಚಕ ಕೃತ್ಯವನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದ ಮಹಿಳೆಯ ಸಂಬಂಧಿಕರು. ಬೆಂಗಳೂರಲ್ಲಿ ವಕೀಲನಿಂದಲೇ ಈ ಕೀಚಕ ಕೃತ್ಯ ಬೆಳಕಿಗೆ ಬಂದಿದೆ. ಮಹಿಳೆಯೊಬ್ಬರಿಗೆ ನ್ಯಾಯ ಕೊಡಿಸ್ತೇನೆಂದು ಲಾಡ್ಜ್ಗೆ ಕರೆದಂತಹ ವಕೀಲ ಈತ. ಮಹಿಳೆಯೊಬ್ಬರನ್ನ ಲಾಡ್ಜ್ಗೆ ಕರೀತಾನೆ, ವಕೀಲನ ಕೀಚಕ ಕೃತ್ಯವನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದ ಮಹಿಳೆಯ ಸಂಬಂಧಿಕರು. 71ನೇ CCH ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿರುದ್ಧವೇ ಈ ಆರೋಪ ಕೇಳಿ ಬರ್ತಾ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಶ್ರೀರಾಮ್ ಎಂಬುವನ ವಿರುದ್ಧ ಈಗ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇರತಕ್ಕಂತಹದ್ದು. ಕೇಸ್ ಒಂದರ ಸಂಬಂಧ ಜಾಮೀನು ವಿಚಾರಣೆಗೆ ಕರೀತಾನೆ ಆತ ಮಹಿಳೆಯನ್ನ. ಕಾಟನ್ ಪೇಟೆ ಬಳಿಯ ಲಾಡ್ಜ್ ಬಳಿ ಕರೆದೊಯ್ದಿದ್ದ ಅಥವಾ ಕರೆದಿದ್ದ ಈ ಆಸಾಮಿ ಲಾಡ್ಜ್ ಒಳಕ್ಕೆ ಬರಲು ಪೀಡಿಸಿದ್ದ ವಕೀಲ ಒಪ್ಪದ ಮಹಿಳೆ ಚಕಾರವನ್ನು ಎತ್ತುತ್ತಾಳೆ, ನಿನ್ನ ಕೇಸ್ ಮುಗಿಸಿಕೊಡ್ತೇನೆ, ಲಾಡ್ಜ್ ಒಳಕ್ಕೆ ಬಾ ಎಂದಿದ್ದ ಈತ. ಬೆಂಗಳೂರಿನಲ್ಲಿ ವಕೀಲನಿಂದಲೇ ಈ ತರಹದ ಕೀಚಕ ಕೃತ್ಯ ಈಗ ಬಯಲಿಗೆ ಬಂದಿರತಕ್ಕಂತಹದ್ದು. ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಈ ಸಂತ್ರಸ್ತೆ ಮಹಿಳೆ ನ್ಯಾಯ ಬೇಕು ಅನ್ನುವಂತಹ ಕಾರಣಕ್ಕೆ ವಕೀಲನ ಮೊರೆ ಹೋಗ್ತಾಳೆ. ಈ ವಕೀಲ ಆ ಒಂದು ಅವಕಾಶವನ್ನ ದುರುಪಯೋಗ ಪಡಿಸಿಕೊಳ್ತಾನೆ. ನಿನಗೆ ನ್ಯಾಯ ತಾನೇ ಬೇಕಾಗಿರೋದು, ನಿನ್ನ ಪ್ರಕರಣವನ್ನ ಸುಖಾಂತ್ಯವಾಗಿ ನಾನು ಮುಗಿಸ್ತೀನಿ, ನೀನು ಲಾಡ್ಜ್ಗೆ ಬಾ ಅಂತ ಕರೆದಿದ್ದಾನೆ ಈ ಕೀಚಕ ಅಥವಾ ಈ ನಯವಂಚಕ ಅಥವಾ ಈ ಕಾಮಿಷ್ಠ ವಕೀಲ. ಈತ ಆಕೆಯನ್ನ ಲಾಡ್ಜ್ಗೆ ಬಾ, ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ ಅನ್ನುವಂತಹ ಅರ್ಥದಲ್ಲಿ ಆ ತರಹದ ಕಲ್ಲರ್ ಕಲ್ಲರ್ ಭರವಸೆಯನ್ನು ಕೊಟ್ಟು ಆಕೆಯನ್ನ ಲಾಡ್ಜ್ ಬಳಿ ಕರೀತಾನೆ. ಸಂಶಯ ಬಂದ ಮಹಿಳೆ ನಾನು ಆ ಲಾಡ್ಜ್ ಒಳಗೆ ಬರೋದಿಲ್ಲ ಅಂತ ನಕಾರ ಮಾಡ್ತಾಳೆ. ಅದಾದ ಬಳಿಕ ವಕೀಲ ಆಕೆಯನ್ನು ಬಲವಂತವಾಗಿ ಒಳಗೆ ಕರೆಯುವಂತಹ ಪ್ರಯತ್ನ ಮಾಡ್ತಾನೆ. ಇವೆಲ್ಲವೂ ಕೂಡ ಆಕೆಯ ಗಮನಕ್ಕೆ ಬರುತ್ತೆ, ಸಂಬಂಧಿಕರಿಗೆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಸಂತ್ರಸ್ತೆ ಮಾಡ್ತಾಳೆ. ನನ್ನ ತಂಗಿಗನವಳು ವಕೀಲನ ಮಾತಿಗೆ ಒಪ್ಪದ ಪತಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾಳೆ ಆ ಮಹಿಳೆ. ಈ ವೇಳೆ ಪತಿ ಹಾಗೂ ಸ್ನೇಹಿತ ಲಾಡ್ಜ್ ಮುಂದೆ ಬಂದಿದ್ರು. ಮಹಿಳೆಗೆ ವಕೀಲ ದೌರ್ಜನ್ಯ ನೀಡುತ್ತಿದ್ದ ಬಗ್ಗೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿದೆ. ಆ ವಿಡಿಯೋದಲ್ಲಿ ಏನಿದೆ ನೋಡೋಣ ಬನ್ನಿ. ಬಳಿಕ ವಕೀಲನ ಪ್ರಶ್ನಿಸಲು ಏನು ಆಕೆ ಮತ್ತು ಆಕೆಯ ಪತಿಯು ಕೂಡ ಬಂದಿದ್ದಾರೆ. ವಕೀಲನ ಮಾತಿಗೆ ಒಪ್ಪದೆ ಪತಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದ ಮಹಿಳೆ. ಮಹಿಳೆಗೆ ಸಂಶಯ ಬರುತ್ತೆ, ಈತನ ಈ ದುರ್ವರ್ತನೆಗಳ ಬಗ್ಗೆ ಮಹಿಳೆಗೆ ಅನುಮಾನಗಳು ಬರುತ್ತೆ. ಆ ವೇಳೆ ಪತಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ದಾಳೆ. ಮಹಿಳೆಗೆ ವಕೀಲ ದೌರ್ಜನ್ಯ ನೀಡುತ್ತಿದ್ದ ಬಗ್ಗೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಿ ಇಟ್ಟುಕೊಂಡಿದ್ಲು ಆ ಮಹಿಳೆ. ಬಳಿಕ ವಕೀಲನ ಪ್ರಶ್ನಿಸಲು ಹೋದಾಗ ಓಡಿ ಹೋದ ಶ್ರೀರಾಮ್. ಈ ಶ್ರೀರಾಮ್ ಎನ್ನುವಂತಹ ವ್ಯಕ್ತಿ
ವಕೀಲ, ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಅಲ್ಲಿ ಸಂತ್ರಸ್ತೆ ಮಹಿಳೆ ಕೂಡ ಇದ್ದಾಳೆ. ವಕೀಲನ ಮೇಲೆ ಆಕೆಗೆ ಸಂಶಯಗಳು ಬರುತ್ತೆ, ಡೌಟ್ ಬರುತ್ತೆ. ಆತ ಓಡುವಂತಹ ದೃಶ್ಯವನ್ನು ಕೂಡ ನಾವು ಒಂದೇ ಸ್ಕ್ರೀನ್ನಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಕಡೆ ಶ್ರೀರಾಮ್ ಎನ್ನುವಂತಹ ವಕೀಲ ಇದ್ದಾನಲ್ಲ, ಆತ ಎಲ್ಲಿಗೆ ಓಡ್ತೀರಾ? ಅದು ಲಾಡ್ಜಿಗೆ ಕರೀತೀಯಾ? ಲಾಡ್ಜಿಗೆ ಯಾವ ಲಾಡ್ಜಿಗೆ ಬರ್ಬೇಕು? ಬಾಬಾ ಬೇಗ ಬಾ, ಬೇಗ ಬಾ, ಆಟೋ ಆಟೋ ತಗೋ, ಆಟೋ ಆಟೋ ಆಟೋದಲ್ವಾ, ಆಟೋದಲ್ಲಿ ಸರ್ ಬನ್ನಿ ಸರ್, ಆಟೋ ಆಟೋ ತಗೋ ಬೇಗ. ಯಾರು ಅವನು ಹುಡುಗಿ ಹೋಗಿದ್ದಾರೆ ಮಂಚ ಕರ್ಕೊಂಡು ಹೋಗ್ತೀವಿ.